ಶೆಣೈ ಮತ್ತೆ ಅವರ ಕುಟುಂಬದವರಿಗೆ ಕರ್ನಾಟಕದ ಸರ್ಕಾರದ ಪರವಾಗಿ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳ್ತೇನೆ. ಬಹಳ ವರ್ಷಗಳಿಂದ ಇರತಕ್ಕಂಥ ವಿಂಟೇಜ್ ಕಾರ್ಗಳನ್ನ ಅಮೇರಿಕಾ ಇರ್ಬೋದು, ಆಸ್ಟ್ರಿಯಾ ಇರ್ಬೋದು, ಜರ್ಮನಿ ಇರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಇರತಕ್ಕಂಥ ವಿಂಟೇಜ್ ಕಾರ್ಗಳನ್ನು ಒಂದು ಕಡೆ ಶೇಖರಣೆ ಮಾಡಿ ಅವುಗಳನ್ನು ಭಾಳ ವ್ಯವಸ್ಥಿತವಾಗಿ ಸುಸ್ಥಿತಿಯಲ್ಲಿಟ್ಟಿರ್ತಕ್ಕಂಥದ್ದು ಕೂಡ ಭಾಳ ಪ್ರಾಮುಖ್ಯತೆ ವಿಶೇಷವಾಗಿ ಗಮನವನ್ನು ಕೊಟ್ಟಿದ್ದಾರೆ. ದಸರಾದಲ್ಲಿ ವಿಂಟೇಜ್ ಕಾರ್ಗಳನ್ನು ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಕಾರನ್ನು ಒಂದೊಂದು ಬಹಳ ವಿಶಿಷ್ಟವಾಗಿ ಇತಿಹಾಸ ಇರ್ತಕ್ಕಂಥ ಒಂದೊಂದು ದೇಶದ ವಿಂಟೇಜ್ ಕಾರ್ಗಳನ್ನು ಕೂಡ ಶೇಖರಣೆಯನ್ನು ಮಾಡಿದ್ದಾರೆ. ಒಂದೊಂದು ವೆಹಿಕಲ್ ಕೂಡ ನೋಡಿದ್ರೆ ಇನ್ನೊಂದು ವೆಹಿಕಲ್ನ ಅದಕ್ಕಿಂತ ಒಂದೊಂದು ಬಾರಿ ಇದೆ, ಚೆನ್ನಾಗಿದೆ, ನೋಡಲಿಕ್ಕೂ ಕೂಡ ಭಾಳ ಅದೃಷ್ಟ ಮಾಡಿರಬೇಕು. 100 ವರ್ಷದ ಕಾರಣ ಇದು ನೋಡಬೇಕು ಅಂತಂದ್ರೂ ಕೂಡ ಇದೆ. ಶೆಣೆಯವರು ಅಷ್ಟು ಇಂಟ್ರೆಸ್ಟ್ ತೆಗೆದುಕೊಂಡು ಎಲ್ಲವನ್ನ ಕೂಡ ಶೇಖರಣೆ ಮಾಡಿ ಇವತ್ತು ದಸರಾದಲ್ಲಿ ಲಕ್ಷಾಂತರ ಜನ ಏನು ನಾಡಹಬ್ಬ ದಸರಾಗೆ ವೀಕ್ಷಣೆಗೆ ಬರ್ತಾರೆ ಅವರೆಲ್ಲರಿಗೂ ಕೂಡ ನೋಡ್ತಕ್ಕಂಥ ಅವಕಾಶವನ್ನು ಇವತ್ತು ಕಲ್ಪಿಸ್ಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ನಾವೆಲ್ಲ ನಮ್ಮ ಕಾರ್ ಸಂಗ್ರಹಣೆಲ್ಲ ಅವೆಲ್ಲ ಆಸೆ ಅಂತಲ್ಲ, ಅವೆಲ್ಲ ಬೇಕು, ಅದೃಷ್ಟನೂ ಬೇಕು, ಎಲ್ಲದಕ್ಕೂ ಸ್ಪಂದಿತರಾಗಬೇಕು. ಶೆಣೈಯವರಿಗೆ ಆ ಭಗವಂತ ಚಾಮುಂಡಿ ಎಲ್ಲನೂ ಕೊಟ್ಟಿದ್ದಾರೆ, ಕಮಿಟ್ಮೆಂಟ್ ಕೊಟ್ಟಿದ್ದಾರೆ, ಶೇಖರಣೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ನಮ್ಮ ಲೋಕಸಭಾ ಸದಸ್ಯರು ಹೇಳ್ದಂಗೆ ಹೃದಯವಂತ ಎಲ್ಲ ಇದೆ, ಅದರಿಂದ ಅವರಿಗೆ ಎಲ್ಲ ಥರದ ಸೋರ್ಸು ಒದಗಿ ಬಂದಿದೆ. ಅದಕ್ಕೆ ಭಾಳ ವ್ಯವಸ್ಥಿತವಾಗಿ ಅವ್ರ ಫ್ಯಾಮಿಲಿಯವರು ಇವತ್ತನ್ನು ಮಾಡಿದ್ದಾರೆ. ಅವ್ರು ಮಾಡಿದದ್ಗೆ ನಾವು ನೀವೆಲ್ಲ ಕೂಡ ನೋಡ್ತಕ್ಕಂಥದ್ದು, ನಿಮ್ಮ ಮುಖಾಂತರ ಕೋಟ್ಯಾಂತರ ಜನನೂ ಕೂಡ ನೋಡಲಿ ಅಂತಕ್ಕಂಥದ್ದು ನನ್ನ ಒಂದು ಬಯಕೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.